ಮುರುಘಾ ಮಠದಿಂದ ಆಡಳಿತಾಧಿಕಾರಿ ಹುದ್ದೆಯಿಂದ ಬಸವರಾಜ್ ಅವ್ರನ್ನ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ. ಆಡಳಿತಾಧಿಕಾರಿಯಾಗಿ ನಿವೃತ್ತ ನ್ಯಾಯಮೂರ್ತಿ ವಸ್ತ್ರದ ಮಠ ನೇಮಕ ಸಾಧ್ಯತೆ ಇದ್ದು ಮುರುಘಾ ಶ್ರೀಗಳ ನೇತೃತ್ವದಲ್ಲಿ ನಡೆದಿದೆ. ಈಗ ವಸ್ತ್ರದ ಮಠ ಅವರ ಹೆಸರು ಪ್ರಸ್ತಾಪ ಆಗಿದೆ. ಮುರುಘಾ ಶ್ರೀಗಳಿಂದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಹಾಗಾದ್ರೆ ಆಡಳಿತಾಧಿಕಾರಿಯಾಗಿದ್ದ ಬಸವರಾಜನ್ ಅವರು ಅವರಿಗೆ ಗೇಟ್ ಪಾಸ್ ಕೊಟ್ಟು ಮತ್ತೊಬ್ಬರ ಹೆಸರನ್ನು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಸ್ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಹಾಗ್ ನೋಡೋದಾದ್ರೆ ಶ್ರೀಗಳ ವಿರುದ್ಧವೂ ಕೂಡ ಒಂದು ಆರೋಪ ಇದೆ, ಅದರ ಬೆನ್ನಲ್ಲೇ ಬಸವರಾಜನ್ ಅವ್ರ ವಿರುದ್ಧವೂ ಆರೋಪ ಇದೆ. ಅವರೆಲ್ಲ ತಲೆ ಮರೆಸ್ಕೊಂಡಿದ್ದಾರೆ ಅಥವಾ ಕಾಣಿಸ್ತಾ ಇಲ್ಲ. ಇದರ ಮಧ್ಯ ಈ ರೀತಿಯ ಒಂದು ನಿರ್ಧಾರ ಮಾಡುವಂಥದ್ದು ಹೇಗಿದನ್ನ ತೀರ್ಮಾನ ಮಾಡೋದು ಅಂತ? ಖಂಡಿತವಾಗಿ ವಿದ್ಯಾ, ಈ ಒಂದು ನಿರ್ಧಾರದಿಂದ ಬಹುತೇಕ ದೊಡ್ಡ ಕಾರಣ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟೆಲ್ಲ ಮುರುಘಾ ಶರಣರ ಹಿಂದೆ ಏನು ಒಂದು ದೊಡ್ಡ ವಿವಾದವೇ ಸೃಷ್ಟಿಯಾಗಿರುವಂಥದ್ದು ಮತ್ತು ಕೇಸ್ ಕೂಡ ದಾಖಲಾಗಿರುವಂಥ ಈ ಕೇಸ್ನ ಹಿನ್ನೆಲೆಯೇ ಒಂದು ಮುರುಘಾ ಮಠದ ಆಡಳಿತಾಧಿಕಾರಿಯಾಗಿರುವಂಥ ಎಸ್ ಕೆ ಬಸವರಾಜನ್ರವರೇ ರುವಾರಿ ಎಂಬ ಅನುಮಾನ ಕೂಡ ಮುರುಘಾ ಶರಣರು ಹಾಗೂ ಮಠದ ಭಕ್ತರಲ್ಲಿ ಒಂದು ಅನುಮಾನ ಮೂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುರುಘಾ ಶರಣರಿಗೆ ಒಂದು ಮುಂದಿನ ನಿರ್ಧಾರ ಕೈಗೊಳ್ಳೋದಕ್ಕೆ ತುಂಬ ಕಷ್ಟ ಸಾಧ್ಯವಾಗ್ತಿತ್ತು. ಅವರೊಂದಿಗೆ ಹಲವು ಬಾರಿ ರಾಜಿ ಸಂಧಾನಕ್ಕೂ ಕೂಡ ಏನು ಬಸವರಾಜನರೊಂದಿಗೆ ಮಠದ ಭಕ್ತರು ಕೂಡ ಪ್ರಯತ್ನಿಸಿದ್ರು, ವಿವಿಧ ರೀತಿಯ ಕಸರತ್ತನ್ನು ನಡೆಸಿದ್ರು. ಯಾಕಂದ್ರೆ ಮುರುಘಾ ಶರಣರು ಮತ್ತು ಮಠದ ಆಡಳಿತಾಧಿಕಾರಿ ಹಾಗೂ ಮಾಜಿ ಶಾಸಕರಾಗಿರುವಂತಹ ಎಸ್ ಕೆ ಬಸವರಾಜನ್ರವರು ರಾಜಿಯಾದ್ರೆ ಮಠದ ಅಭಿವೃದ್ಧಿ ಸಾಧ್ಯ ಮತ್ತು ಮಠದ ಭಕ್ತರಿಗೂ ಕೂಡ ಒಂದು ಆನಂದ ಆಗುತ್ತೆ ಎಂಬ ಪ್ರಯತ್ನ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳು ಒಂದು ಫೇಲ್ ಆದ ನಿಟ್ಟಿನಲ್ಲಿ ಏನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋಣ, ಮುಂದಿನಂತೆ ಕಾನೂನಿನಲ್ಲಿ ಏನು ನಿರ್ಣಯ ಆಗುತ್ತೆ ಅದಕ್ಕೆ ತಲೆಬಾಗೋಣ. ಆದರೆ ಈ ಒಂದು ಆಡಳಿತಾಧಿಕಾರಿ ಹುದ್ದೆಗಾಗಿ ಮತ್ತು ಅಧಿಕಾರದ ದಾಹದಿಂದ ಇಷ್ಟೆಲ್ಲ ಮಾಡಿರುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಚಿತ್ರದುರ್ಗದ ಮುರುಘಾ ಮಠದ ಆಡಳಿತಾಧಿಕಾರಿ ಸ್ಥಾನ ಕೊಡಬಾರದು, ಮತ್ತೆ ಈ ಒಂದು ಅಧಿಕಾರವನ್ನು ನೀಡಬಾರದು ಎಂಬ ನಿಟ್ಟಿನಲ್ಲಿ ಇಂದು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಒಂದು ಗೌರ್ನಿಂಗ್ ಸಭೆ ನಡೆದಿರುವಂಥದ್ದು. ಆ ಸಭೆಯಲ್ಲಿ ಚಿತ್ರದುರ್ಗದ ಏನು MLC ನವೀನ್ ಹಾಗೂ BJP ಮುಖಂಡ ಲಿಂಗಮೂರ್ತಿ ಸೇರಿದಂತೆ ವೀರಶೈವ ಸಮಾಜದ ಅನೇಕ ಮುಖಂಡರು ಹಾಗೂ ವೀರಶೈವ ಸಮಾಜದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ಏನು ಮುರುಘಾ ಮಠದ ಸಲಹಾ ಸಮಿತಿ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಈ ಸಭೆಯನ್ನು ಕೂಡ ಇನ್ನೂ ನಡೀತಾ ಇದೆ. ಆದರೆ ಈ ಸಲಹಾ ಸಮಿತಿಯಲ್ಲಿ ಒಂದು ನೂತನ ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಎಂಬ ಸಲಹೆ ನೀಡಿದ ಬೆನ್ನಲ್ಲೇ ಮುರುಘಾ ಶ್ರೀಗಳು ಹಾಗೂ ಮಠದ ಸದ್ಭಕ್ತರೊಂದಿಗೆ ಮಠದ ಆಪ್ತರೊಂದಿಗೆ ಚರ್ಚಿಸಿ ಈ ಒಂದು ನಿರ್ಣಯಕ್ಕೆ ಬಂದಿರುವಂತಹದ್ದು. ಈ ಹಿಂದೆ ಚಿತ್ರದುರ್ಗದ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಹೈಕೋರ್ಟ್ನಲ್ಲೂ ಕೂಡ ನ್ಯಾಯಾಧೀಶರಾಗಿ ನಿವೃತ್ತಿಯಾಗಿರುವಂತಹ ಶ್ರೀಯುತ ವಸ್ತ್ರದ ಮಠ ಅವರನ್ನ ಚಿತ್ರದುರ್ಗದ ನೂತನ ಆಡಳಿತಾಧಿಕಾರಿಯಾಗಿ ನೇಮಿಸುವಂತ ಇಂಗಿತವನ್ನ ಮುರುಘಾ ಶರಣರು ಹಾಗೂ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನೂತನ ಆಡಳಿತಾಧಿಕಾರಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಆಯ್ಕೆಯಾಗುವುದು ಖಚಿತವಾಗಿದೆ ಅಂತಾನೆ ಹೇಳ್ಬೋದು. ವಿದ್ಯಾ ಸ್ಟೇಟ್ ಮೀ ವಸುರಾಜ್, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೇನೆ.